ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇನ್ಫಿನಿಟಿ ಸ್ಟೋನ್ಸ್ಗಳಲ್ಲಿ ಒಂದಾದಂಥ ಟೈಮ್ ಸ್ಟೋನ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಈ ಸ್ಟೋನಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಟೋನನ್ನು ಯಾರು ಬಳಸ್ತಾರೋ ಅವರಿಗೆ ಟೈಮನ್ನು ಕಂಟ್ರೋಲ್ ಮಾಡಬಲ್ಲಂಥ ಕೆಪಾಸಿಟಿ ಬಂದುಬಿಡುತ್ತೆ. ಅಂದರೆ ಈ ಸ್ಟೋನನ್ನು ಬಳಸ್ಕೊಂಬಿಟ್ಟು ಅವರು ಫ್ಯೂಚರ್ಗೆ, ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ವಸ್ತುವಿನ ಮೇಲೆ ಟೈಮ್ ಎಂಟ್ರೋಪಿಯನ್ನು ಕೂಡ ನಡೆಸ್ಬೋದು. ಉದಾಹರಣೆಗೆ, ಅರ್ಧ ತಿಂದುಬಿಟ್ಟಿರುವಂಥ ಆ್ಯಪಲನ್ನು ತಿನ್ನೋದಕ್ಕೂ ಮುಂಚೆ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡ್ಬೋದು, ಮತ್ತು ಅದು ಪೂರ್ತಿ ತಿಂದು ಬಿಟ್ಟಾದ ಮೇಲೆ ಅದ್ರ ಪರಿಸ್ಥಿತಿ ಏನಾಗಿರುತ್ತೋ ಅದೇ ರೀತಿ ಮಾಡಿಬಿಡ್ಬೋದು. ಈ ಎಕ್ಸಾಂಪಲನ್ನು ನಾನು ಡಾಕ್ಟರ್ ಸ್ಟ್ರೇಂಜ್ ಸಿನಿಮಾದಿಂದನೇ ತಗೊಂಡೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂತೇಳಿ. ಇನ್ನು ಎಮ್ ಸಿಯುನ ಒಳಗಡೆ ಈ ಸ್ಟೋನ್ನ ಜರ್ನಿ ಯಾವ ರೀತಿ ಇತ್ತು ಅಂತಂತೇಳಿ ನೋಡ್ಕೊಂಬಂದ್ಬಿಡೋಣ. ಮೊಟ್ಟ ಮೊದಲನೇದಾಗಿ ಈ ಸ್ಟೋನ್ ಕಾಣಿಸ್ಕೊಳ್ಳೋದು ಡಾಕ್ಟರ್ ಸ್ಟ್ರೇಂಜ್ ಸಿನಿಮಾದಲ್ಲಿ. ಇಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಸಾರ್ಸರಸ್ ಸುಪ್ರೀಂ ಆಗಿರುವಂಥ ಅಗಮಾಟ್ ಅವರು ಅವರ ಕಣ್ಣಿನ ಒಳಗಡೆ ಈ ಸ್ಟೋನನ್ನು ಇಟ್ಕೊಂಡಿರ್ತಾರೆ, ಅದನ್ನು ಕಾಪಾಡ್ತಾ ಇರ್ತಾರೆ. ಮತ್ತು ಆ ಐಎಫ್ ಅಗಮಾಟವನ್ನು ಕಮರ್ತಾಜ್ನಲ್ಲಿ ಇಟ್ಟಿರ್ತಾರೆ, ಅದನ್ನು ಮಿಕ್ಕಿದ್ದಂಥ ಸಾರ್ಸರ್ಸ್ಗಳು ಕಾಪಾಡಿಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಇನ್ನೂ ಕೆಲವರು ಸಾರ್ಸರ್ಸ್ ಸುಪ್ರೀಂ ಕೂಡ ಆಗ್ತಾರೆ, ಅದರಲ್ಲಿ ಏನ್ಷಿಯಂಟ್ ಒನ್ ಡಾಕ್ಟರ್ ಸ್ಟ್ರೇಂಜ್ ಇಂಥವರು. ಈ ಸಿನಿಮಾದಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಮೊಟ್ಟ ಮೊದಲನೇ ಬಾರಿಗೆ ಈ ಸ್ಟೋನನ್ನು ಬಳಸೋದು, ಅದು ಬುಕ್ ಆಫ್ ಕ್ಯಾಗಿಲಿಯೋಸ್ಟ್ರೋನಲ್ಲಿ ಇದ್ದಂತಹ ಪೇಜ್ಗಳನ್ನು ಕೈ ಸಿಲಿಸಿ ಕದ್ದಿರ್ತಾನೆ, ಆ ಪೇಜ್ಗಳನ್ನು ವಾಪಸ್ ತರೋದಕ್ಕೋಸ್ಕರ ಬಳಸ್ತಾನೆ. ಮತ್ತು ಅದೇ ಪೇಜ್ಗಳಲ್ಲಿದ್ದಂಥ ಮಂತ್ರವನ್ನು ಕೈ ಸಿಲಿಸಿ ಬಳಸಿ ಡೊರೆಮ್ಯಾಮೋವನ್ನು ಭೂಮಿಗೆ ಬರೋ ರೀತಿ ಮಾಡಿರ್ತಾನೆ. ಅವನನ್ನು ಎದುರಿಸಿ ಇಲ್ಲಿಂದ ಓಡಿಸೋದಕ್ಕೋಸ್ಕರ ಈ ಸ್ಟೋನ್ಗಳನ್ನು ಡಾಕ್ಟರ್ ಸ್ಟ್ರೇಂಜ್ ಬಳಸಿ ಟೈಮ್ ಲೂಪನ್ನು ಕ್ರಿಯೇಟ್ ಮಾಡಿರ್ತಾನೆ. ಇದರಿಂದ ಡೊರೆಮ್ಯಾಮೋ ಕನ್ಫ್ಯೂಸ್ ಆಗಿಬಿಟ್ಟು ಭೂಮಿ ಬಿಟ್ಟು ಓಡೋಗ್ಬಿಡ್ತಾನೆ. ನಂತರ ಈ ಸ್ಟೋನ್ ಕಾಣಿಸ್ಕೊಳ್ಳೋದು ಅವೆಂಜರ್ಸ್ ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಥ್ಯಾನೋಸ್ ಈ ಸ್ಟೋನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕು ಅಂತಂತೇಳಿ ಟ್ರೈ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಈ ಟೈಮ್ ಸ್ಟೋನನ್ನು ತೊಗೊಂಡ್ಬರೋದಕ್ಕೆ ಅಂತೇಳಿ ಅವನ ಚೇಲ ಆಗಿದ್ದಂಥ ಎಬೋನಿಮೋವನ್ನು ಕಳಿಸಿರ್ತಾನೆ. ಅದಕ್ಕಂತಾನೆ ಅವನು ಭೂಮಿ ಮೇಲೆ ಬಂದಾದ ಮೇಲೆ ಡಾಕ್ಟರ್ ಸ್ಟ್ರೇಂಜ್ನಿಂದ ಬಲವಂತವಾಗಿ ಆ ಟೈಮ್ ಸ್ಟೋನನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ. ಆದರೆ ಅದನ್ನು ಐ ಆಫ್ ಅಗಮಾಟೋ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ, ಅವನ ಕೈಯನ್ನು ಸುಟ್ಬಿಡುತ್ತೆ. ಹೀಗಾಗಿ ಅವನನ್ನು ಅಲ್ಲಿಂದ ಎತ್ಕೊಂಡೋಗಿ ಅವನ ಸ್ಪೇಸ್ಶಿಪ್ಗೆ ಕರ್ಕೊಂಡೋಗಿ ಅವನನ್ನು ಕೊಂದು ಆ ಟೈಮ್ ಸ್ಟೋನನ್ನು ಕಿತ್ಕೊಳ್ಬೇಕು ಅಂತಂತೇಳಿ ಪ್ರಯತ್ನ ಮಾಡ್ತಾನೆ. ಆದರೆ ಅಲ್ಲಿಗೆ ಸ್ಪೈಡರ್ಮ್ಯಾನ್ ಮತ್ತು ಐರನ್ ಮ್ಯಾನ್ ಬಂದುಬಿಟ್ಟು ಅವನನ್ನು ಕಾಪಾಡ್ತಾರೆ, ಮತ್ತು ಎಬೋನಿಮೋವನ್ನು ಕೊಂದಾಕ್ಬಿಡ್ತಾರೆ. ಅದು ಆ ಸ್ಪೇಸ್ಶಿಪ್ಪಿಂದ ಆಚೆ ತಳ್ಳಿ. ನಂತರ ಆ ಶಿಪ್ ಟೈಟಾನ್ ಗ್ರಹವನ್ನು ಸೇರಿಬಿಡುತ್ತೆ. ಅಲ್ಲಿ ಥ್ಯಾನೋಸನ್ನು ಒಡೆಯೋದು ಯಾವ ರೀತಿ ಅಂತಂತೇಳಿ ಇದೇ ಟೈಮ್ ಸ್ಟೋನನ್ನು ಯೂಸ್ ಮಾಡ್ಕೊಂಬಿಟ್ಟು ಫ್ಯೂಚರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಲ್ಲಿ 1,40,00,000 ಪ್ರಯತ್ನಗಳಲ್ಲಿ ಒಂದೇ ಒಂದು ಪ್ರಯತ್ನದಲ್ಲಿ ಮಾತ್ರ ಥ್ಯಾನೋಸನ್ನು ಒಡೆಯೋಕ್ಕಾಗುತ್ತೆ ಅಂತಂತೇಳಿ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಥ್ಯಾನೋಸಲ್ಲಿ ಬಂದುಬಿಟ್ಟು ಇವ್ರು ಗ್ರಾಚಾರ ಬಿಡಿಸೋದಕ್ಕೆ ಶುರು ಮಾಡ್ತಾನೆ, ಸಿಕ್ಕಾಪಟ್ಟೆ ಹೊಡೆದಾಡ್ಬಿಡ್ತಾನೆ. ಐರನ್ ಮ್ಯಾನನ್ನು ಕೊಲ್ಲೋದಕ್ಕೆ ನೋಡ್ತಾನೆ, ಆ ಟೈಮಲ್ಲಿ ಅವನನ್ನು ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಟೈಮ್ ಸ್ಟೋನನ್ನು ಅವನಿಗೆ ಕೊಟ್ಟೇ ಬಿಡ್ತಾನೆ. ನಂತರ ಥ್ಯಾನೋಸ್ ಅಲ್ಲಿಂದ ವಕಾಂಡಾಗೆ ಬರ್ತಾನೆ. ಅಲ್ಲಿ ವಿಷನ್ನ ತಲೆಯಲ್ಲಿ ಇದ್ದಂಥ ಮೈಂಡ್ ಸ್ಟೋನನ್ನು ಕಿತ್ಕೊಳ್ಬೇಕು ಅಂತಂತೇಳಿ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ವಾಂಡಾ ಆ ಮೈಂಡ್ ಸ್ಟೋನನ್ನು ಒಡೆದಾಕ್ಬಿಡ್ತಾಳೆ. ಆದರೆ ಥ್ಯಾನೋಸ್ ಆ ಟೈಮ್ ಸ್ಟೋನನ್ನು ಯೂಸ್ ಮಾಡ್ಕೊಂಬಿಟ್ಟು ರಿವರ್ಸ್ ಎಂಟ್ರೋಪಿಯನ್ನು ನಡೆಸಿ ವಿಷನನ್ನು ಮತ್ತೆ ಬದುಕಿಸ್ತಾನೆ, ಅವನ ತಲೆಯಲ್ಲಿದ್ದಂಥ ಮೈಂಡ್ ಸ್ಟೋನನ್ನು ಕಿತ್ಕೊಂಡ್ಬಿಡ್ತಾನೆ. ಅದಾದಮೇಲೆ ನಿಮಗೆ ಗೊತ್ತಿದೆ, ಚಿಟಿಕೆ ಹೊಡೆದು ಬ್ಲಿಪ್ ಕ್ರಿಯೇಟ್ ಮಾಡ್ತಾನೆ. ಅದಾದಮೇಲೆ ಆ ಸ್ಟೋನ್ಸ್ಗಳನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವುಗಳ ವಿರುದ್ಧನೇ ಚಿಟಿಕೆ ಹೊಡೆದು ಬಿಡ್ತಾನೆ. ಆವಾಗ ಈ ಟೈಮ್ ಸ್ಟೋನ್ ಕೂಡ ನಾಶ ಆಗೋಗ್ಬಿಟ್ಟಿರುತ್ತೆ. ನಂತರ ಈ ಸ್ಟೋನ್ ಕಾಣಿಸ್ಕೊಳ್ಳೋದು ಎಂಡ್ ಗೇಮ್ ಸಿನಿಮಾದಲ್ಲಿ. ಎಂಡ್ ಗೇಮ್ ಸಿನಿಮಾದಲ್ಲಿ ಅವೆಂಜರ್ಸ್ಗಳು ಮತ್ತೆ ಈ ಸ್ಟೋನ್ಸ್ಗಳನ್ನೆಲ್ಲ ತಂದು ಅರ್ಧದಷ್ಟು ಜನಸಂಖ್ಯೆಯನ್ನು ವಾಪಸ್ ಕಾಪಾಡಬೇಕು ಅಂತಂತೇಳಿ ಪ್ರಯತ್ನ ಪಟ್ಟಾಗ ಈ ಸ್ಟೋನನ್ನು ತರೋದಕ್ಕೋಸ್ಕರ 2012 ನಡೆದಂತಹ ನ್ಯೂಯಾರ್ಕ್ನ ದಾಳಿಯ ಟೈಮ್ಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಬಿಟ್ಟು ಹೋಗ್ತಾರೆ. ಅಲ್ಲಿ ಹಲ್ಕ್ ಸ್ಯಾಂಕ್ಟಮ್ ಸೆಂಕ್ಟೋರಿಯಂಗೆ ಹೋಗಿ ಅಲ್ಲಿದ್ದಂಥ ಏನ್ಷಿಯಂಟ್ ಒನ್ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಸ್ಟೋನನ್ನು ಇಸ್ಕೊಂಡು ಬಂದ್ಬಿಡ್ತಾನೆ. ನಂತರ ಇದನ್ನು ಇನ್ಫಿನಿಟಿ ಗಾಂಟ್ಲೆಂಟ್ಸ್ನ ಜೊತೆ ಸೇರಿಸ್ತಾರೆ. ಅಲ್ಲಿ ಹಲ್ಕ್ ಮತ್ತೆ ಚಿಟಿಕೆ ಹೊಡಿತಾನೆ, ರೀಬ್ಲಿಪ್ ಆಗುತ್ತೆ. ಇದರ ಜೊತೆ ಥ್ಯಾನೋಸ್ ಕೂಡ ವಾಪಸ್ ಬಂದ್ಬಿಡ್ತಾನೆ. ಅಲ್ಲಿ ಅವನನ್ನು ಸೋಲಿಸ್ತಾರೆ. ಅದಾದಮೇಲೆ ಈ ಸ್ಟೋನ್ಸ್ಗಳನ್ನು ಅದೇ ಟೈಮ್ ಲೈನ್ಗೆ ವಾಪಸ್ ಇಡಬೇಕು ಅಂತಂತೇಳಿ ಇವುಗಳನ್ನೆಲ್ಲ ತೊಗೊಂಡ್ಬಿಟ್ಟು ಕ್ಯಾಪ್ಟನ್ ಅಮೆರಿಕಾ ಕೈಗೆ ಕೊಟ್ಬಿಟ್ಟು ಟೈಮ್ ಟ್ರಾವೆಲ್ ಮಾಡಿ ಕಳಿಸ್ಬಿಡ್ತಾರೆ. ನಂತರ ಈ ಸ್ಟೋನ್ ಕಾಣಿಸ್ಕೊಳ್ಳೋದು ಲೋಕಿ ಸೀರೀಸ್ನಲ್ಲಿ. ಲೋಕಿ ಸೀರೀಸ್ನಲ್ಲಿ ಟಿ ವಿ ಎದ ಸ್ಟೋರೇಜ್ನ ಡ್ರಾದ ಒಳಗಡೆ ಈ ಸ್ಟೋನು ಇರುತ್ತೆ. ಇದೇ ಫೈನಲ್. ಇದು ಬಿಟ್ಟರೆ ಎಮ್ ಸಿಯುನಲ್ಲಿ ಮತ್ತೆ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಡಾಕ್ಟರ್ ಸ್ಟ್ರೇಂಜ್ ಇನ್ ದಿ ಮಲ್ಟಿವರ್ಸ್ ಮ್ಯಾಡ್ನೆಸ್ ಸಿನಿಮಾದಲ್ಲಿ ಈ ಸ್ಟೋನು ಮತ್ತೆ ಕಾಣಿಸ್ಕೊಳ್ಳುತ್ತಾ ಇಲ್ವಾ, ಕಾದು ನೋಡಬೇಕು. ಇದಿಷ್ಟು ಟೈಮ್ ಸ್ಟೋನ್ನ ಬಗ್ಗೆ ನನಗೆ ಗೊತ್ತಿದ್ದಂಥ ಮಾಹಿತಿ. ಇನ್ನೂ ಹೆಚ್ಚುವರಿ ಮಾಹಿತಿ ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಂದು ಸ್ಪೆಷಲ್ನ ಜೊತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.